ಲತಾ ಮಾತಾಡ್ತೀರಾ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಕ್ವಶನ್ ಏನನ್ನೂ ಹಾಕಿಲ್ಲ ಕೆಲವೊಂದು ಕ್ವಶನ್ ಕೇಳಬೇಕು ಅನ್ಕಂಡು ಇವತ್ತು ನಾನು ನಮ್ಮ ಸೆಕ್ರೆಟರಿಗೆ ಹೇಳೀನಿ ಆದರೂ ಕೂಡ ನನ್ನ ಒಂದು ಗುರ್ಸಿ ತಾವು ನನಗೆ ಮಾತಾಡಲಿಕ್ಕೆ ಸಿದ್ದು ಭಾಳ ತುಂಬ ಸಂತೋಷ ಆಗ್ತದೆ ಈ ವ್ಯವಸ್ಥೆನ ನಾನು ಇವತ್ತು ಹೊಸ್ದಾಗಿ ಕಾಣ್ತಾ ಇದ್ದೀನಿ ನಾನು ದೇವದುರ್ಗದಲ್ಲಿ ನನ್ನ ಜನ ನನ್ನ ಒಂದು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ದೇವದುರ್ಗದ ಮತದಾರರು ನನ್ನ ಗೆಲ್ಲಿಸಿ ಇವತ್ತು ವಿಧಾನಸೌಧಕ್ಕೆ ಕಳಿಸ್ಯಾರ ಏನಂತಂತಂದರೆ ಇವತ್ತು ನನಗೇನಾದರೂ ಸಾವಿರಾರು ಕೋಟಿ ದುಡ್ಡು ತರ್ತಾರಂತಲ್ಲ ಒಂದು ದೇವದುರ್ಗ ಶಾಂತಿಯುತವಾದಂಥ ಒಂದು ದೇವದುರ್ಗನ ನಾವು ನೋಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನನ್ನ ದೇವದುರ್ಗದ ಮತದಾರರು ಭಾಳ ವಿಶ್ವಾಸದಿಂದ ನನ್ನ ಗೆಲ್ಸ್ಯಾರೆ ನಾನು ಇಲ್ಲಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಭಾಳ ಸಾಕಷ್ಟು ಅನುಭವ ಬೇಕಾಗ್ತದೆ ನನಗೆ ಮಾತಾಡಲಿಕ್ಕೆ ಅಧ್ಯಯನ ಕೂಡ ನಾನು ಮಾಡಬೇಕು ನನ್ನ ದೇವದುರ್ಗದಲ್ಲಿ ಇವತ್ತು ಯಾಕೆ ಶಾಂತಿಯುತವಾದ ದೇವದುರ್ಗನ ಬಯಸ್ತಾರೆ ಅಂತಂತಂದರೆ ಸಾಕಷ್ಟು ಒಂದು ಅಕ್ರಮ ಮದ್ಯ ಮಾರಾಟ ಮಟಗ ಇಸ್ಪಿಟ್ಟು ಮರಳು ದಂಧೆ ಇವೆಲ್ಲ ಸಾಕಷ್ಟು ಇದಾವೆ ಇವತ್ತು ರಾಜ್ಯಪಾಲರು ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅದ ಅವ್ರು ಕೊಟ್ಟಂಥ ಇವತ್ತೇನು ಐದು ಗ್ಯಾರಂಟಿಗಳು ನಮಗೆ ಮಹಿಳೆಯರಿಗೆ ಮತ್ತು ರಾಜ್ಯದ ಬಡವರಿಗೆ ಒಳ್ಳೆಯದಾಗ್ಬೋದು ಅನ್ನೋಂಥದ್ದು ನಮಗೆ ಯಾಕಂದರೆ ಅವು ಸಮರ್ಪಕವಾಗಿ ಆ ಒಂದು ಗ್ಯಾರಂಟಿಗಳು ಮುಟ್ಟಬೇಕನ್ನಂಥದ್ದು ನನ್ನ ಉದ್ದೇಶ ಏಕೆಂತಂದರೆ ಇವತ್ತು ನಾನು ಕೂಡ ಇವತ್ತು ಯಾಕೆ ನನ್ನ ಜನ ಇವತ್ತು ಭಯಭೀತರಾಗಿರ ನನ್ನಲ್ಲಿ ಅಂತಂದರೆ ನನಗೆ ದೇವದುರ್ಗದಲ್ಲಿ ಕೂಡ ಇಷ್ಟೆಲ್ಲ ಅಕ್ರಮ ಮದ್ಯ ಮಾರಾಟ ಮರಳು ಮತ್ತು ಏನು ಇಸ್ಪೀಟು ಇವೆಲ್ಲ ನಡೀತಿರೋದು ನಿಜವಾಗಲೂ ಅದಕ್ಕೆ ಕಡಿವಾಣ ಹಾಕೋರು ಯಾರು ಇದ್ರ ಬಗ್ಗೆ ನಾನು ಕ್ವಶನ್ನ ತಮ್ಗೆ ಹಾಕಿನಿ ನಾಳೆ ಬರ್ಬೋದೇನೋ ಆದರೆ ಇವತ್ತು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಮಾತಾಡೋದು ನನ್ನ ಕರ್ತವ್ಯ ಅಂತ ನನಗೆ ಅನ್ನಿಸ್ತದೆ ನಿಜವಾಗಲೂ ಈ ಬಜೆಟ್ನಲ್ಲಿ ದೇವದುರ್ಗ ಅಥವಾ ರಾಯಚೂರಿಗೆ ಹೇಳ್ಕೊಳ್ಳೋಂಥ ಒಂದು ಅನುಕೂಲಗಳು ನನಗೇನು ಕಾಣಿಸ್ತಿಲ್ಲ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ವಿಶ್ವಾಸ ಅಭಿಮಾನ ಅದು ಯಾಕಂದರೆ ಅವರು ಬಡತನವನ್ನು ಕಂಡು ಅನುಭವಿಸಿ ಕೆಲವೊಂದು ಯೋಜನೆಗಳನ್ನು ಅವರು ಕೊಟ್ಟಿರೋದು ನಮಗೂ ಕೂಡ ಮೊನ್ನೆ ಅವರು ನಾವು ಕ ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದರು ಆದರೂ ಕೂಡ ಇನ್ನು ಹಿಂದುಳಿದ ಒಂದು ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾರೆ ಅನ್ನೋಂಥ ಒಂದು ಆಸೆ ಭಾವನೆ ನಮಗಾದ ಆದರೆ ನಮ್ಮೆಲ್ಲ ಹಿರಿಯರು ಬಜೆಟಿನ ಬಗ್ಗೆ ಮಾತಾಡ್ಯಾರ ಆದರೆ ಆಗು ಹೋಗಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಜನರಿಗೆ ಅರ್ಥ ಆಗ್ತದಂತ ಅನಿಸ್ತದ ನನ್ನ ದೇವದುರ್ಗದಲ್ಲಿ ನಿಜವಾಗಲೂ ನಾನು ಮತ್ತು ನನ್ನ ಜನ ನೆಮ್ಮದಿಯಾಗಿ ವಾಸ ಮಾಡಲಿಕ್ಕೆ ತಾವು ಅವಕಾಶ ಮಾಡಿ ಕೊಡಬೇಕು ಯಾಕಂದರೆ ಇದೆಲ್ಲ ಇಷ್ಟೆಲ್ಲ ನಡೆದರೂ ಕೂಡ ಯಾಕೆ ಪೊಲೀಸ್ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ವಹಿಸ್ಕೊಂಡು ಅವರು ಆರಾಮಾಗಿ ಅದಾರಂತಂದರೆ ನಾವು ಏನಾದರೂ ಕೇಳಿದರೆ ನಮಗೆ ಸರಿಯಾದ ಸ್ಪಂದನೆ ಇಲ್ಲ ಅಲ್ಲಿ ಪೊಲೀಸ್ ಅಧಿಕಾರಿಗಳದು ಹಾಗಾಗಿ ಇವತ್ತು ಜನನೇ ಅವ್ರನ್ನ ಮಟ್ಕಾಡಂತ ಬರೆದು ಬರೆದವ್ರನ್ನ ಕರ್ಕೊಂಬಂದು ಅಲ್ಲಿ ಸ್ಟೇಷನಿಗೆ ಒಪ್ಪಿಸಿದರೆ ಅವರಿಗೆ ಏನೋ ಒಂದು ಮುನ್ನೂರು ರೂಪಾಯಿ ದಂಡ ಹಾಕಿ ಕಳಿಸೋಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಕೊರಗಾಗ ಇವತ್ತು ವರ್ಗೂ ಕೂಡ ನಾವು ಒಬ್ಬ ಶಾಸಕಳಾಗಿ ನಾವು ಬಡವಳು ಇವತ್ತು ನನಗೆ ದುಡ್ಡು ಕೊಟ್ಟು ಉಡಿ ತುಂಬಿ ನನಗೆ ಸೀರೆ ಉಡಿಸಿ ಅರಿಶಿಣ ಕುಂಕುಮ ಕೊಟ್ಟು ನನ್ನ ಗೆಲ್ಲಿಸಿದಂಥ ಕ್ಷೇತ್ರಕ್ಕೆ ನಾನು ಯಾವ ರೀತಿ ನ್ಯಾಯ ಕೊಡಬೇಕು ಅನ್ನೋಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಓದಲ್ಲೆಲ್ಲ ನನಗೆ ಈಗೇನು ಹಿಂದಕ್ಕೆಲ್ಲ ಅಧಿಕಾರ ಮಾಡಿದಂಥ ಒಂದು ಮಾಜಿ ಶಾಸಕರ ಬೆಂಬಲಿಗರು ಸಾಕಷ್ಟು ನನಗೆ ತೊಂದರೆಗಳು ಕೊಡ್ತಿದ್ದಾರೆ ಇಲ್ಲಿ ಕೂಡ ನಾನು ನೆಮ್ಮದಿಯಾಗಿ ಕುಂತು ಮಾತಾಡೋಕೆ ಒಂದು ಏನೋ ಒಂದು ಅನುಮಾನ ಏನೋ ಒಂದು ಚಿಂತೆ ಯಾಕಂದರೆ ನನ್ನ ಒಂದು ಸೀಟಿಗೆ ಕೂಡ ಯಾರೋ ಒಬ್ಬ ಅನಾಮಯಿಕ ವ್ಯಕ್ತಿ ಬಂದು ಕೂತಿದ್ದು ನೋಡಿದರೆ ನನಗೂ ಮತ್ತು ನನ್ನ ಕ್ಷೇತ್ರದ ಜನರಿಗೆ ಅನುಮಾನವನ್ನು ಉಂಟು ಮಾಡೋಕ್ಕಾಗ್ತದ ಯಾಕಂದರೆ ಏನು ಮಾಡೋಕ್ಕೆ ಬಂದಿದ್ರು ಏನಿಲ್ಲ ಅನ್ನೋಂಥದ್ದು ಅನುಮಾನ ಕಾಡ್ತದೆ ನನಗೂ ಕೂಡ ಭದ್ರತೆ ಕೊಡಬೇಕು ಎರಡು ದಿನದ ಮುಂಚೆನೇ ಈಗ ಸದ್ಯ ನನ್ನ ತಮ್ಮನ ಮಗ ಹಾಸ್ಪೆಟ್ಲಲ್ಲಿ ಅದನ್ನು ಯಾಕಂದರೆ ಉಸುಕ್ ನಾನು ಬಂದ್ ಮಾಡೀನಿ ಮರಳು ಬಂದಾಗ್ಯದನಂತ ಒಂದು ಕಾರಣ ಇಟ್ಕೊಂಡು ಎಲ್ಲರು ರೋಡಿಗೆ ಹಾಕಿ ಹೊಡೆದಾರ ಅವನು ಹದಿನೈದು ಇಪ್ಪ ಇಪ್ಪತ್ತರ ಇಪ್ಪತ್ತ್ಮ ಇಪ್ಪತ್ತೊಂದು ವರ್ಷದ ಹುಡುಗಗೆ ನಾವು ಯಾರನ್ನು ಕೇಳಬೇಕು ಇವತ್ತು ಅಧಿಕಾರ ಅದ ನಮಗೆ ನಾವು ಏನನ್ನಾದ್ರೆ ನಿಮಗೆ ಅಧಿಕಾರ ಅದಲ್ರಿ ನೀವು ಅದನ್ನು ಸರಿಪಡಿಸ್ಬೇಕಂತಾರೆ ಅದ್ರ ಬಗ್ಗೆ ತಮಗೆ ನನ್ನ ನೋವಿನ ಮಾತುಗಳನ್ನು ಹೇಳ್ತೀನಿ ನನಗೆ ನ್ಯಾಯ ಕೊಡಬೇಕು ಮತ್ತು ದೇವದುರ್ಗದಲ್ಲಿ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸನ್ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕೊಟ್ಟಂಥ ನಾರಾಯಣಪುರ ಬಲದಂಡೆ ಯೋಜನೆ ಸಾಕಷ್ಟು ಜನರಿಗೆ ನ್ಯಾಯ ಸಿಕ್ಕದ ಅದರಿಂದ ರೈತರು ಆರಾಮವಾಗಿರೋದಕ್ಕೆ ಆದರೆ ಇನ್ನು ಕೆಳದ ಇನ್ನೂ ಕೆಲವು ನೀರಾವರಿ ಆಗಬೇಕು ನಮ್ಮಲ್ಲಿ ಅಲ್ಲಿ ಕೆಲವು ಲಿಫ್ಟ್ ಇರಿಗೇಷನ್ ಆಗಬೇಕು ಮತ್ತು ಕೆಲವು ಕಡೆ ನೀರಾವರಿ ವಂಚಿತ ಪ್ರದೇಶಕ್ಕೆ ನೀರು ಕೊಡಬೇಕು ಅಲ್ಲೆಲ್ಲ ಆ ರೈತರಿಗೆ ನ್ಯಾಯ ಕೊಡಬೇಕು ವಿಶೇಷವಾಗಿ ಅಕ್ರಮ ಮದ್ಯ ಮಾರಾಟ ಮತ್ತು ಮರಳುದು ಮರಳು ದಂಧೆ ಮತ್ತು ಇದೇನು ಡ್ರಿಂಕ್ಸ್ ತಿಂದು ಇದೆಲ್ಲ ಕಡಿವಾಣ ಹಾಕಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಒಬ್ಬ ರೈತ ಏನು ಲೈನ್ ಮ್ಯಾನು ತಮಗೂ ಕೂಡ ನಾನು ಒಂದು ದೂರನ್ನ ನಾನು ಬಂದು ನಿಮ್ಮನ್ನು ಭೇಟಿಯಾಗಿ ಕೊಟ್ಟಿದ್ದೆ ಆದರೆ ಅದು ಎಷ್ಟು ಮಟ್ಟಿಗೆ ನನಗೆ ಆ ಅಧಿಕಾರಿಗಳಲ್ಲೇ ಉಳ್ಕಂಡ ಯಾಕಂದರೆ ಬೆಂಬಲಿಸಿ ಇವತ್ತು ನನಗೆ ಕೆಟ್ಟ ಶಬ್ದಗಳಿಂದ ಬಯಸಿದ್ರು ಲಾರಿ ಹತ್ತಿಸ್ತೀವಿ ಮೇಲೆ ಅಂತೇಳಿ ಕೆಲವರು ಮಾತಾಡ್ತಾರೆ ಆದರೆ ನಾನೇ ಏನು ಹತ್ಸ್ತೀರಿ ಸತ್ರ ನಾನು ಜನರಿಗೆ ಸಾಯ್ತೀನಿ ಅಂತೇಳಿ ನಾನೇ ಸ್ಪಾಟಿಗೆ ಹೋಗಿ ರಾತ್ರಿಯೆಲ್ಲ ಅಲ್ಲಿ ಮರಳನ್ನು ಪರಿಶೀಲಿಸಿದಂಥದ್ದು ಕೆಲವೊಂದು ಕಡೆ ಜ ನೋ ನೋಡಿದ್ದೆ ಅದ ಇದು ಪ್ರಕರಣ ಕೂಡ ದಾಖಲೆ ಆಗ್ಯದೇನೋ ಯಾರ ಮೇಲೇನೋ ಕ್ರಮ ಆಗ್ಯದೇನೋ ನನಗೆ ಗೊತ್ತಿಲ್ಲ ನನ್ನ ನನ್ನ ಪ್ರಕಾರ ಏನಂದರೆ ನಾನೊಬ್ಬ ಶಾಸಕಳಂತೇಳಿ ಅಲ್ಲಿ ಒಂದು ಲಕ್ಷ ಜನ ಮತದಾರ ನನಗೆ ಓಟ್ ಮಾಡ್ಯಾರ ಆದರೆ ಅಲ್ಲಿ ಅಧಿಕಾರಿಗಳು ನಾನೊಬ್ಬ ಶಾಸಕಳಂತನದೇ ಅವರು ತಲೆಗೆ ಬರಲಾರ್ದಂಗೆ ಅವರು ತಮ್ಮದೇ ಆದಂಥ ಪ್ರತಿಷ್ಠೆ ಮತ್ತು ಏನಾದ ಅವರಿಂದ ಕಾಣದ ಕೈಗಳು ಅವ್ರಿಗೇನು ಬೆಂಬಲ ಕೊಡ್ತಾರೆ ಗೊತ್ತಿಲ್ಲ ನನಗೆ ನ್ಯಾಯ ಕೊಡಬೇಕು ನನ್ನ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡಬೇಕು ಅಕ್ರಮ ಇವೇನು ಮದ್ಯ ಉಸಿಗಿಂದು ಮತ್ತು ಇದೇನು ಮಟಕ ತಕ್ಷಣ ಬಂದಾಗಬೇಕು ಸಾಧ್ಯ ಆದಷ್ಟು ಪೊಲೀಸ್ ಇಲಾಖೆ ಬಗ್ಗೆ ನಮಗೂ ಕೂಡ ವಿಶೇಷವಾದ ಗೌರವ ಅದ ಅವ್ರಿಗೆ ಅವರು ನನ್ನ ಒಬ್ಬ ಶಿಷ್ಟಾಚಾರಕ್ಕಾದರೂ ಕೂಡ ನನ್ನ ಬಂದು ಇವತ್ತು ಎಮ್ ಎಲ್ ಎ ಅವರು ಅಂತೇಳಿ ಅವ್ರು ಗ ಗೌರವಿಸ್ತಿಲ್ಲ ನಾನು ಇವತ್ತು ಜಾಲಳ್ಳಿ ಅಂತ ಒಂದು ಊರಿಗೆ ಹೋಗಿದ್ದೆ ನಾನು ಅಲ್ಲಿ ಹೋದಲ್ಲಿ ಇವತ್ತು ಅಲ್ಲಿ ಒಬ್ಬ ಪಿ ಎಸ್ ಐ ಅವರು ಅಲ್ಲೇ ಅದಾರ ಆದರೆ ಒಬ್ಬರು ಎರಡು ಪಿ ಸಿಗಳನ್ನು ಕಳಿಸಿ ನನಗೆ ಅಲ್ಲಿ ಅವರು ಬಂದಿಲ್ಲ ಅದಲ್ಲದೆ ಇವತ್ತು ಗೊಬ್ಬರು ಸ್ಟೇಷನ್ದಲ್ಲಿ ಕೆಲಸ ಮಾಡೋಂಥ ಒಬ್ಬ ಪಿ ಎಸ್ ಐ ಅವರು ಅವರು ಕೂಡ ನನಗೆ ಇವತ್ತಿಗೂ ಭೇಟಿಯಾಗಿಲ್ಲ ಅವರು ಶಿಷ್ಟಾಚಾರ ಕೂಡ ಅವರು ಮಾತಾಡಿಲ್ಲ ಇದ್ರ ಉದ್ದೇಶ ಏನಂತಂದರೆ ಮಾಜಿ ಶಾಸಕರು ಏನು ಎದುರು ಬೇಡ್ರಿ ಆರು ತಿಂಗಳದಲ್ಲಿ ಎಲೆಕ್ಷನ್ ಮಾಡ್ತೀವಿ ಅನ್ನೋಂಥದ್ದು ಅವರು ಇದ್ದವರಿಗೆ ಕೆಟ್ಟ ಒಂದು ಸಂದೇಶ ಕೊಡೋಕಾಯ್ತಾರೆ ತಾವು ನನಗೆ ರಕ್ಷಣೆ ಕೊಡಬೇಕು ಪೊಲೀಸ್ ಭದ್ರತೆ ಕೊಡಬೇಕು ನನಗೆ ಆರಾಮಾಗಿ ನಾನು ಜನಸೇವೆ ಮಾಡೋಕ್ಕೆ ಅವಕಾಶ ಕೊಡಬೇಕಂತೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಎಲ್ಲರಿಗೂ ಈ ಸದನಕ್ಕೆ ಯಾಕಂದರೆ ಭಾಳ ದೊಡ್ಡ ದೊಡ್ಡ ದಿಗ್ಗಜರದರ ರಾಜಕೀಯ ಮುತ್ಸದ್ದಿಗಳು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಕಾನೂನು ವ್ಯವಸ್ಥೆ ಬಗ್ಗೆ ತಾವು ಹೇಳಿದ್ದೀರಿ ಖಂಡಿತವಾಗಿ ಸರ್ ನಾನು ಕೂಡ ಗೃಹ ಸಚಿವರಿಗೆ ಮಾತಾಡ್ತೇನೆ ಸರ್ಕಾರ ಕೂಡ ಗಂಭೀರವಾಗಿ ನಿಮ್ಮಲ್ಲಿ ವಿಚಾರ ತೆಕ್ಕೊಳ್ತದೆ ಮತ್ತೆ ತಾವು ಒಬ್ಬ ಬಂದು ತಮ್ಮ ಸ್ವರ್ಗಿನ ಅಪರಿಚಮ ಕೂತ್ಕೊಂಡ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದೀರಿ ಯಾವುದೇ ಆತಂಕ ಬೇಡ ತಾವು ಬರುವಾಗ ಲೇಟ್ ಆಯ್ತು ಸೀಟ್ ಕಾಲಿತ್ತು ಅಲ್ಲಿ ಒಂದು ಕೂತ್ಕೊಂಡಿದ್ದ ಸೊ ಇನ್ನು ಬೇಗ ಬಂದು ಸಮಸ್ಯೆನೇ ಇರುವುದಿಲ್ಲ